ಹೆಂಗೈತೆ ಸರಿಗನೋ? ಅಯ್ಯೋ ಇದು ಇದು ಎಷ್ಟು ವರ್ಷದಿಂದ ಇದೆಲ್ಲೋ? ಒಂದು ನಾಲ್ಕೈದು ವರ್ಷದಿಂದ ಇದೆ. ನಾಲ್ಕೈದು ವರ್ಷ. ಡಾಕ್ಟ್ರ್ ಏನು ಹೇಳಿದ್ರು? ಡಾಕ್ಟ್ರ್ ಅದೇ ಎಂ ಆರ್ ಐ ಮಾಡಬೇಕು, ಮಾಡಬೇಕು, ಆಪ್ರೇಷನ್ ಮಾಡಬೇಕು, ಲಿಗ್ಮೆಂಟ್ ಎಲ್ಲ ಹೋಗಿದೆ ಅಂತ ಹೇಳಿ ಹೇಳಿದ್ದಾರೆ. ಅದು ನಮ್ಮ ಕೈಯಲ್ಲಿ ಹಾಕಲು ಶಕ್ತಿ ಇಲ್ಲ, ನಮ್ಗೆ ಅಷ್ಟೊಂದು ದುಡ್ಡು ಬರ್ಸೋ ವಸ್ತು ಇದಿಲ್ಲ. ಹಂಗಾಗಿ ನಿಮ್ಮನ್ನು ನೋಡ್ಕೊಂಡು ನಿಮ್ದು ಏನಾರಾಗಲಿ ನಾನು ಕೊನೆ ಫೈನಲ್ ಮಾಡಲೇಬೇಕು ಅಂತ ಹೇಳಿ ಇಲ್ಲ ಇನ್ಶಾ ಅಲ್ಲ ತಾಯಿ ತಾಯಿ ಇಲ್ಲಿ ಹುಡುಕೊಂಬಂದಿರೋಣ. ಇಲ್ಲ ದೇವ್ರು ಒಳ್ಳೆ ನಮ್ಗೆ ಅನುಕೂಲ ಆಗ್ಬಿಟ್ರೆ ಇಲ್ಲ ಬೇರೆ ಏನೇನು ಇಲ್ಲ ಸರ್. ಎಲ್ಲಿರೋದು? ಚಿಕ್ಕನಹಳ್ಳಿ ಸರ್, ಚಿಕ್ಕೋ ಡಿಸ್ಟಿಕ್ ಚಿಕ್ಕನಹಳ್ಳಿ. ಹ್ಞೂ ಇನ್ಶಾಲ್ಲ ಈಗ ರೆಡಿ ಮಾಡ್ಕೊಡ್ತೀನಿ, ದೇವ್ರು ಒಳ್ಳೆ ಮಾಡಿ, ಏನು ಟೆನ್ಷನ್ ತಗೊಳ್ಬೇಡಿ. ಯಾರು ಮಾತು ಕೇಳ್ಬೇಡಿ, ಕೇಳಿಲ್ಲ. ಇಲ್ಲಿದು ಅಡ್ರೆಸ್ ಕೊಟ್ಟದಿನ ಸರ್. ತಿರ್ಗಾಡಿ ಓಡಾಡಿ ಏನ್ ಬೇಕು ಬೇಡ ಸ್ವಲ್ಪ ಕೈ ಕಾಲು ಕಟ್ಟಿದ್ರೆ ತಾನೇ ಮಕ್ಕಳು ಚಿಕ್ಕ ಬಂದು ಪಾಪ ಅವ್ರನ್ನ ಬಿಡಕ್ ಆಗಲ್ಲ. ಎಲ್ಲಿ ಬರ್ತದೆ ಸರ್ ಬರೋದು? ತುಮಕೂರು ಡಿಸ್ಟ್ರಿಕ್ ತಿಪ್ಟೂರು ಕೇಳಿದಿರಲ್ಲ, ತಿಪ್ಟೂರು ಅದು ಅಕ್ಕಪಕ್ಕ ಚೇಸಿ ಮಾಧುಸ್ವಾಮಿ ನಮ್ಗೆ ಮಾಮೂಲಿ ತಿರುಗಾಡೋದು ಮಾಡೋದು ಡ್ಯೂಟಿ ಗಿಟಿ ಎಲ್ಲ ಕೆಲಸ ಮಾಡಿ ಬಯಸ್ಗೆ ಊಟ ತಿಂಡಿ ಏನಿದ್ರೆ ಹಿಂಗೆ ಕುತ್ಕೋಬೇಕು ನೀವು? ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ಈಗ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಚೇರ್ ಮೇಲೆ ಕುತ್ಕೋಬೇಕು, ಕೈ ಹಿಡಿದ ತಿನ್ಬೇಕು, ಆಮೇಲೆ ಇದಾಳ್ಬೇಕು, ಹಿಂಗ ಮಂಡಿ ಹಿಡ್ಕೊಂಡು ಈಗ ಹೆಂಗೈತೆ ಸರ್? ಈಗ ಇದಾಳ್ಬೋದು ಹೌದಾ? ಕಾಲು ಇದಾಳ್ಬೋದು, ಅದು ನೋಡಿ ಇದು ಎಳ್ಕೊಳ್ಳಿ ಕಾಲು. ಯಾವ ಕಾಲು ಹೇಳ್ಕೊಂಡು ಫಸ್ಟ್ ಮಡಿಸಿ ಇದು ಮಡಿಸಿ ಹೇಳ್ಕೊಳ್ಳಿ ಹೇಳ್ಕೈಂದ ನೋಡಿ. ಆಯ್ ಶಾಬ ಅಷ್ಟು ನೋಡಿ ಅಷ್ಟೆ ಇದೇ ಚೆಕ್ ಅಂತ. ಗುಡ್ ಪರವಾಗಿಲ್ಲ, ಅವ್ರಿಗೆ ಒಳ್ಳೆ ಇದು ಮಾಡಿ ಹೆಸರು? ಬಸವರಾಜ. ಬಸವರಾಜ್ ಅವರು ಕೂತ್ಕೊಳ್ಳಿ. ಬಸವರಾಜ್ ಬಸವರಾಜ್ ಚಿಕ್ಕ ತುಮಕೂರು ಡಿಸ್ಟ್ರಿಕ್ಟ್. ರೆಡಿ ಮಾಡ್ಕೊಡ್ತೀನಿ, ದೇವ್ರು ಒಳ್ಳೆ ಇದು ಮಾಡ್ತಾನೆ.